ಲಾಸ್ಟಲ್ಲಿ ಮರುಪರೀಕ್ಷೆಯನ್ನು ನಡೀತಾ ಇದೆಯಲ್ಲ, ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಓದಿ ಬರೆದಂಥವ್ರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರಕ್ಕೆ ನೀವು ಏನು ಹೇಳಕ್ ಬಯಸ್ತೀರ ಅದು ಶಾಸಕ? ಅಲ್ರಿ, ಪ್ರಾಮಾಣಿಕವಾಗಿ ಅನ್ನೋಂಥ ಶಬ್ದ ಇದಕ್ಕೆ ಇದಿಷ್ಟೆಲ್ಲ ಹಗರಣ ಆಗಿರ್ತದ ಗುರ್ತೈತಿ. ಇವರು ಪ್ರಾಮಾಣಿಕವಾಗಿ ಬರೆದಾರ, ಇವರು ಅಪ್ರಾಮಾಣಿಕವಾಗಿ ಬರೆದಾರ, ಇವರು ಬ್ಲೂಟೂತ್ ಮೂಲಕ ಬರೆದಾರ, ಏನು ಏನು ಯಾರನ್ನ ಅಂತೇಳಿ ನೀವು ಹೆಂಗೆ ಇದನ್ನು ಆಯ್ಕೆ ಇದು ಮಾಡೋರು? ನಾವು ಪ್ರಾಮಾಣಿಕ ಇಲ್ಲ, ಎಲ್ಲರೂ ಪ್ರಾಮಾಣಿಕ ತಗೋತಾರೆ, ನಾವು 1 ರೂಪಾಯಿನೂ ಕೊಟ್ಟೆಲ್ಲ ತಗೋತಾರೆ. ನೋಡಿರಿ, ಯಾವನ ಮೆರಿಟ್ ಇದೆ, ಯಾವನ ಬಳಿ ಅಧ್ಯಯನ ಮಾಡ್ಯಾನ, ಕಷ್ಟಪಟ್ಟಾನ, ಹಗಲು ರಾತ್ರಿ ಕೂಡಿ ಓದಿ ಅವೆಲ್ಲದಕ್ಕೂ ತಯಾರಾಗ್ಯಾನ, ಅವನಿಗೆ ಎಂಥ ಎಕ್ಸಾಮ್ ಬಂದ್ರು ಅವನೇನು ಅಂಜೋದಿಲ್ಲ. ಅವನಿಗೆ ಅವನ ಪ್ರಾಮಾಣಿಕತೆ ಎಲ್ಲಿದೆ ಅಂದರೆ ಅವ ಮಾಡಿದಂಥ ಹಾರ್ಡ್ ವರ್ಕ್, ಅಲ್ಲಿ ಅವ ಅಂಜೋದು ಅವಶ್ಯಕತೆನೇ ಇಲ್ಲ. ಇನ್ನೊಮ್ಮೆ ಆಗಲಿಲ್ಲ ಟೆಸ್ಟ್, ಏನಾಗೋದದು? ಅದರಿಂದ ಏನಾಗ್ತದೆ? ಪಾರದರ್ಶಕವಾಗಿ ಪಾಪ ನೀವು ಎಷ್ಟೊಂದು ಜನರು ಹೇಳ್ತಿರಲ್ಲ, ಈಗ ಸೆಲೆಕ್ಷನ್ ಇಂಥವ್ರು ಆಗ್ಯಾರತ್ತೆ, ಈಗ ಟೋಟಲಿ ಅವು ಎಲ್ಲ ಪೋಸ್ಟಿಂಗ್ ಆದವು ಅಂದರೆ 100% ಪ್ರಾಮಾಣಿಕರಿಗೆ ಅಧ್ಯಯನ ಮಾಡಿದವ್ರು ಸಿಗ್ತೈತಿ. ಒಬ್ಬನ ಸಲುವಾಗಿ 10 ಮಂದಿ ಪ್ರಾಮಾಣಿಕ ಬರ್ದ, ನಾ ಎಲ್ಲರೂ ಅವ್ರದ್ದು ಅರ್ಥ ಹೋಗಿಲ್ಲ. ಯಾಕಂದ್ರೆ ಕಳ್ಳರು ಯಾವಾಗಲೂ ಏನು ಮಾಡ್ತಾರೆ, 100% ತೊಡಗು ಮಾಡೋದಲ್ಲ, ಸ್ವಲ್ಪ ಮಾರ್ಜಿನ್ ಇಟ್ಟಿರ್ತಾರೆ, ಯಾಕಂದ್ರೆ ಸಮಸ್ಯೆ ಬರಬಾರ್ದತ್ತೆ. ಹೌದಲ್ರಿ? ಆ ಮಾರ್ಜಿನ್ ಇಟ್ಟರಂತ ಪಾಪ ಯಾವ ಕಡೆ ಹಾಕಾಕಿರ್ಬೇಕು. ಆ ಮಾರ್ಜಿನ್ ಇಟ್ಟು ಕಡೆ ಹಾಕಾಗದ ಸಲುವಾಗಿ 70% ಏನು ರೊಕ್ಕ ಕೊಟ್ಟು ಬರ್ದಾರಲ್ಲ, ಇವರು ಪಾರಾಗಬಾರ್ದು. ಆಗಲಿ, ಇನ್ನೊಮ್ಮೆ ಎಕ್ಸಾಮ್ ಆಗಲಿ ಅಧ್ಯಯನ ಮಾಡಿರಿ, ನಾವು ಇಲ್ಲಿ ಹೋರಾಟ ಮಾಡ್ಕೋತಿ, ಇಲ್ಲಿ ಹೊರಗೆ ಅಡ್ಡಾಡಬೇಡ್ರಿ, ಮನೆಯಾಗ ಲೈಟ್ ಹಚ್ಕೊಂಡು ಬೆಳತಾನೆ ಓದ್ರಿ, ಒಳ್ಳೆ ಪ್ರಶ್ನೆಗಳು ಬರ್ತಾವೆ, ಒಳ್ಳೆ ಉತ್ತರ ಕೊಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.